ಜಯನಗರ ಕ್ಷೇತ್ರದಲ್ಲಿ ನಮ್ಮ ಗುರಪ್ಪನಪಾಳ್ಯ ವಾರ್ಡಲ್ಲಿ ಸೌಮ್ಯಾರೆಡ್ಡಿ ಮತ್ತು ರಿದ್ವಾನ್ ಅವರು ರೇಷನ್ ಕಿಟ್ ಕೊಡೋದಕ್ಕೆ ಪ್ರಾರಂಭ ಆಗಿ ಭಾಳ ದಿನ ಆಯಿತು. ಇವತ್ತು ಈ ಭಾಗದಲ್ಲಿ ನಡೀತಾ ಇದೆ. ಇನ್ನು ಉಳಿದಿರ್ತಕ್ಕಂಥ ಇನ್ನು 75 ದಿವಸದಲ್ಲಿ ಕ್ಷೇತ್ರದ ಎಲ್ಲ ಕಡೆ ಕೂಡ ರೇಷನ್ ಕಿಟ್ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಎರಡನೇದಾಗಿ ಇವತ್ತು ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ 2,000 ಮತ್ತು ಅಸಂಘಟಿತ ಕಾರ್ಮಿಕರಿಗೆ 2,000 ಕಟ್ಟಡ ಕಾರ್ಮಿಕರಿಗೆ 3,000 ಮತ್ತು ಆಟೋ ಟ್ಯಾಕ್ಸಿ ಚಾಲಕ 3,000 ಘೋಷಣೆ ಮಾಡಿದ್ರು. ಯಾವುದು ಇನ್ನೂ ಕೈ ಸೇರಿಲ್ಲ. ಮುಂದಕ್ಕೆ ಯಾವಾಗ ಸೇರುತ್ತೋ ಗೊತ್ತಿಲ್ಲ. ಆದರೆ 5 ವಾರ ಲಾಕ್ಡೌನ್ ಆದರೂ ಕೂಡ ಜನರನ್ನೆಲ್ಲ ಮನೆ ಕೊಡಿಸ್ಬಿಟ್ಟು ಸರ್ಕಾರದಿಂದ ಏನು ಕೊಡಬೇಕೋ ಅದನ್ನು ಕೊಡ್ತೀವಿ 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 ಅಂತ ಹೇಳ್ತಾ ಇದ್ದಾರೆ. ಜನ ಹೇಗಾಗಿ ಏನಾಗಬೇಕು? ಕಾಂಗ್ರೆಸ್ ಸರ್ಕಾರದಿಂದ ಈಗ ನೋಡಿ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ? ಹೋಗಬೇಕನ್ನು ಕೂಡ ಮಾಡಿದ್ವಿ. ಈ ಸಲ ಕೂಡ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಹೋದ ವರ್ಷನೂ ಅಷ್ಟೇ ಚಿತ್ರಗಳು ಕೊಟ್ಟಿವಿ, ಊಟ ಕೊಟ್ಟಿವಿ, ಈ ವರ್ಷನೂ ಅಷ್ಟೇ ಚಿತ್ರಗಳು ಕೊಡ್ತಾ ಇದ್ದೀವಿ. ಮತ್ತೆ ನಮ್ಮ ಕರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ವ್ಯಾಕ್ಸಿನ್ ಹಾಕೋದು, ಮತ್ತೆ ನಾವೇ 100 ಕೋಟಿ ಕೊಡ್ತೀವಿ ಅಂತ ಹೇಳಿದ್ವಿ. ನಮ್ಮ MLA ಗಳಂತೂ ಕಾಂಗ್ರೆಸ್ 10 ಕೋಟಿ ಸೇರಿಸಿ ತಗೊಳ್ಳೇ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕೂಡ ಜನರ ಬಗ್ಗೆ ಆಸಕ್ತಿ ಇಲ್ಲ. ಅವರು ಮೊನ್ನೆ 3 ತಿಂಗಳು ಮಾತಾಡ್ತಾನೆ ಇರಲಿಲ್ಲ, ಪಾಪ ಮೌನಿ ಆಗಿದ್ರು. ವ್ಯಾಪಕವಾಗಿ ಸೀಕ್ರೆ ಬಂದ್ಮೇಲೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಇಂಥ ಸರ್ಕಾರ ಇಟ್ಕೊಂಡು ಜನಕ್ಕೆ, ಅದರಲ್ಲಿ ವಿಶೇಷವಾಗಿ ಬಡವರಿಗೆ ಏನೇನು ಪ್ರಯೋಜನ ಆಗಲ್ಲ. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಸರ್, ಈ ಥರ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರಲ್ಲ, ಪ್ಯಾಕೇಜ್ ಅನೌನ್ಸ್ ಮಾಡಿ ಕೆಲವು ಕಡೆ ಆಪ್ ಓಪನ್ ಆಗ್ತಾ ಇಲ್ಲ, ಆಟೋದವರಿಗೆ ಈಗ ಬರ್ತಾ ಇದೆ. ನಿಮಗೆ ಕೇರಳದಲ್ಲಿ 50 ಕೆಜಿ ಅಕ್ಕಿ ಕೊಟ್ಟರು, 10 ಕೆಜಿ ಗೋಧಿ ಹಿಟ್ಟು ಕೊಟ್ಟರು, 5 ಕೆಜಿ ಸಕ್ಕರೆ ಕೊಟ್ಟರು, ಇನ್ನು 10 ಕೆಜಿ ಬೇರೆ ಬೇರೆ ಬೆಳೆ ಅದು ಇದು ಎಲ್ಲ ಕೊಟ್ಟರು. 75 ಕೆಜಿ ಕೊಟ್ಟರು. ಎಷ್ಟು? 75 ಕೆಜಿಗೂ ಆಗೋದು ಎಷ್ಟಾಗುತ್ತಾ? 4,000. ಅದ್ರ ಜೊತೆಗೆ 2,000 ರೂಪಾಯಿ. ಕರ್ನಾಟಕದಲ್ಲಿ 1,10,000 ಕುಟುಂಬ ಇತ್ತು, 1,10,000 BPL ಕುಟುಂಬ, 15,00,000 APL ಇದ್ದಾರೆ. BPL 1,10,000 ಕುಟುಂಬಕ್ಕೆ ಈ ಪ್ಯಾಕೇಜ್ನೆಲ್ಲ ಲಾಕ್ಡೌನ್ ಮುಂಚೆ ಘೋಷಣೆ ಮಾಡಿಬಿಟ್ಟಿದ್ರೆ ಜನಕ್ಕೆ ಸಮಸ್ಯೆ ಆಗ್ತಿರಲಿಲ್ಲ. ಆಮೇಲೆ ಅವರ ಅಕೌಂಟ್ಗೆ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ಬಿಟ್ಟಿದ್ರೆ ಕಷ್ಟ ಆಗ್ತಿರಲಿಲ್ಲ. ಒಂದು ಕಡೆ ಮನೇಲಿ ಕುಡಿಸ್ತಾರೆ, ಮನೇಲಿ ಕುಡಿಸ್ಬಿಟ್ಟು ಜೀವನ ಮಾಡೋದು ಹೇಗೆ ಅರ್ಥಕೋಬೇಕು. ಸರ್ಕಾರ ನಡೆಸೋದು ತಿಳ್ಕೊಳ್ದೇ ಇದ್ರೆ ಸರ್ಕಾರ ನಡೆಸೋಕ್ಕೆ ಅವ್ರು ಅಸಮರ್ಥರು ಅಂತ ಆಯ್ತು. ಸರಿ, ಈಗ ಸಾಂಸಿ ಈ ಕೊರೋನಾ 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 ಬೋಲ್ಕಿ ಹಮಾರಿ ದೇಶ ಮೇ ಆಕ್ಚುಲಿ ಬಹುತ್ ಏಕ ತರಫ ಯೇ ಕೊರೋನಾ ಔರ್ ದೂಸರಾ ತರಫ ಲೋಗೋ ಕೋ ಆಕ್ಚುಲಿ 6 ಹಫ್ತೆ ಘರ್ ಮೇ ಬೈಠ ಕರ್ ವೋ ಕೈಸೆ ಆಕ್ಚುಲಿ ಕಾಮ ನಹೀ ಹೈ. ಬಹುತ್ ಲೋಗೋ ಕೋ ಕಾಮ ಸೆ ನಿಕಾಲ್ ದಿಯಾ ಹೈ, ಸ್ಯಾಲರಿ ನಹೀ ಹೈ, ಉನ್ಕಾ ಖಾನಾ ಪೀನಾ ಕೈಸೆ ವೋ ಕರೆಂಗೆ. ये देखिए, हम एक्चुअली पिछले साल भी कुछ 50,000 रेशन किट दिया था और इस साल भी ये होम आइसोलेशन किट. और हर रोज़ जो कोई पॉजिटिव आते हैं उनको एक्चुअली फ़ोन करते हैं और उनको बेड चाहिए, ICU चाहिए, रेमडेसिविर चाहिए और ऑक्सीजन कॉन्सेंट्रेटर चाहिए. और अभी एक्चुअली मैं हमारे मोहम्मद रिजवान नवाब सर को मैं शुक्रिया अदा बोलना चाहती हूँ और उनके पूरे टीम को शुक्रिया अदा बोलना चाहती हूँ, क्योंकि इधर हमारे गुरप्पन पालिया के वार्ड में एक्चुअली हमने पिछले साल भी दिया था और इस साल भी हम उन्होंने ऑलरेडी कुछ 4,500 ऑलरेडी दिया है. और अभी भी क्योंकि लोगों और क्योंकि लोगों को बहुत तकलीफ हो रही है तो हमने एक्चुअली मिलकर हम लोगों को एक छोटा सा कुछ राशन किट हम दे रहे हैं. ये एक्चुअली हमारा काम नहीं है, ये गवर्नमेंट का काम है. ये देखिए, लोगों को तो, और चाहे वो ऑटो ड्राइवर हो, घर में काम करने वाले हो, सबको तो ये पैकेज उन्होंने अनाउंस कर दिया.
और सेंट्रल गवर्नमेंट भी 20 लाख करोड़ अनाउंस कर दिया, वो क्या हुआ उसका तो पता नहीं. तो पिछले साल भी कल एक ऑटो ड्राइवर मिले थे, वो पूछे, वो बोले कि कल पिछले साल भी मैंने अप्लाई किया था 5000, ये गवर्नमेंट येदियुरप्पा जी की गवर्नमेंट वो देंगे, बट इस साल भी 3000 उन्होंने अनाउंस किया था. अप्लाई तो मैंने किया बट नहीं, पैसे तो नहीं मिला. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.